ಸಂಜೆ ಟೈಮಲ್ಲಿ ಬಿಸಿ ಬಿಸಿಯದು ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ವಾ? ಹಾಗಿದ್ರೆ ಈ ವಿಡಿಯೋ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ಇದು. ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು. ಕಲಸಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಇಷ್ಟು ಸಾಫ್ಟಾಗಿದ್ದರೆ ಸಾಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹಾಗೆ ಈರುಳ್ಳಿ, ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ನೆಕ್ಸ್ಟು ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು ಇಷ್ಟನ್ನು ಹಾಕಿಬಿಟ್ಟು ಬಾಡಿಸ್ಕೋಬೇಕು. ಒಂದು 1/4 ಭಾಗದಷ್ಟು ಬೇಯಬೇಕು. ಆನಂತರ ಟೊಮೆಟೊ ಹಣ್ಣು, 1 ಸ್ವೀಟ್ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಿದ್ದೀನಿ. ನೀವು ಟೊಮೆಟೊ ಹಣ್ಣು ಬೇಕಂದರೆ ಸ್ಕಿಪ್ ಮಾಡಿಕೊಂಡು ನಿಂಬೆ ಹಣ್ಣನ್ನು ಬೇಕಂದರೆ ಹಾಕ್ಕೊಳ್ಬೋದು. ಇಲ್ಲಿಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು, ಖಾರ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು, ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಇದು ಗರಂ ಮಸಾಲ, ಇದು ಚಾಟ್ ಮಸಾಲ. ಚಾಟ್ ಮಸಾಲ ಹಾಕೋದ್ರಿಂದ ಇನ್ನೂ ಟೇಸ್ಟು ಡಬಲ್ ಆಗುತ್ತೆ. ಇದ್ರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು ಮಸಾಲೆ ಹಾಕಿದ್ಮೇಲೆ. ಇಲ್ಲಿ ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಸಾಫ್ಟಾಗಿ ಬೆಂದಿರಬೇಕಿದು. ಈಗ ನಾವು ಚಪಾತಿ ಹಿಟ್ಟು ನೆನೆಸ್ಕೊಂಡಿದ್ವಲ್ಲ, ಕಲಸಿಟ್ಟಿದ್ದು ನೆಂದಿರುತ್ತೆ, ಈಗ ಉತ್ಕೊಳ್ಳೋಣ ನೋಡಿ. ಇಷ್ಟು ತೆಳ್ಳಗೆ ಉತ್ಕೊಂಡಿದ್ದೀನಿ, ಮಾಮೂಲಿ ಚಪಾತಿ ಥರನೇ ಉತ್ಕೊಳ್ಳಿ. ಈ ಥರ ಒಂದು ಬೌಲ್ ತಗೊಂಡು ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಅಗಲ ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ದೊಡ್ಡ ದೊಡ್ಡ ಪೂರಿನ ಮಾಡ್ಕೊಳ್ಳಿ. ಪೂರ್ತಿ ಚಿಕ್ಕವನ್ನು ಮಾಡ್ಕೋಬೋದು. ನಿಮಗೆ ಎಷ್ಟು ದೊಡ್ಡ ಪೂರಿ ಬೇಕಾಗುತ್ತೆ ಅಂತ ನೋಡಿಕೊಂಡು, ಪೂರ್ತಿ ದೊಡ್ಡವಿರಬಾರ್ದು, ಸಣ್ಣವಿರಬೇಕು. ಸಣ್ಣದು ಈ ಥರ ಸಣ್ಣ ಪ್ಲೇಟ್ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ, ನಾನಿಲ್ಲಿ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತಂದು ಹೇಳಿಬಿಟ್ಟು ಈ ಥರ ಟೊಮೆಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವೀಟ್ ಸ್ವೀಟ್ ಆಗಿರುತ್ತಲ್ಲ, ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಈ ಥರ ಸ್ವೀಟ್ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ಜೊತೆಗೆ ನಾನು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು ತುರಿನೇ ಹಾಕ್ಕೊಳ್ಬೇಕು. ಇಲ್ಲಿ ಖಾರ ಸ್ಪೈಸಿಯಾಗಿ ಬರೋದಕ್ಕೋಸ್ಕರ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ಈ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ. ಸ್ವೀಟಾಗಿ ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ನೀರು, ಪ್ಲೈನ್ ನೀರು, ಇದರಲ್ಲಿ ಏನೂ ಹಾಕಿಲ್ಲ. ಜಸ್ಟ್ ನೀರು ಹಚ್ಚಿಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ. ಕಡುಬಿನ ಥರ ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಫುಲ್ ಟೈಟಾಗೇನು ಬೇಡ, ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ, ಅದೇನು ಓಪನ್ ಆಗೋದಿಲ್ಲ. ಈ ಥರ ಪೂರ್ತಿಯಾಗಿ ರೌಂಡಾಗಿ ನೀರು ಹಚ್ಕೊಂಡಿದ್ದಾದಮೇಲೆ ಈ ಥರ ಮಡಚ್ಕೋಬೇಕು ಇದನ್ನು. ಎಲ್ಲಕ್ಕೂ ಇದೇ ಥರ ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತಲ್ಲ, ಹಾಗೆ ನೋಡ್ಬೋದು. ಇದೇ ಥರ ಹೊಸ ಹೊಸ ಐಡಿಯಾಸ್ಗಳು, ಹೊಸ ಚೆನ್ನಾಗಿರೋ ಅಂಥದ್ದು ಹೊಸ ಅಡುಗೆಗಳನ್ನ ತೋರಿಸ್ತಾ ಇರ್ತೀನಿ ನೋಡಿ. ಈ ಥರ ನಾನಿಲ್ಲಿ ಸ್ಟೀಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಇಡ್ಲಿ ಸ್ಟ್ಯಾಂಡ್ ಇದ್ದರೆ ಇಡ್ಲಿ ಸ್ಟ್ಯಾಂಡಲ್ಲಿ ಬೇಕಂದರೆ 15 ನಿಮಿಷನ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಹೀಗೇ ಚಿಕ್ಕ ಮಕ್ಕಳಿಗೆ ತುಪ್ಪ ಹಾಕಿ ಕೊಡ್ಬೋದು. ಇಲ್ಲಿ ನಾನು ಟೊಮೆಟೊ ಸಾಸು ಉಳಿದಿತ್ತು ಬೌಲಲ್ಲಿ, ಅದಕ್ಕೇ ನಾನು ಕಾರ್ನ್ ಫ್ಲೋರ್ ಹಾಕಿಬಿಟ್ಟು 1 ಚಮಚದಷ್ಟು ನೀರು ಹಾಕಿ ಕಲಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನೇನು ಕ್ಯಾರೆಟಿಂದು ಕ್ಯಾರೆಟು ಬೀನ್ಸು ಹಾಕಿ ಪಲ್ಯ ಥರ ಮಾಡ್ಕೊಂಡಿದ್ದೆಲ್ಲ, ಅದಕ್ಕೆ ಈ ರಸನ ಹಾಕ್ಕೊಂಡು ಕುದಿಸ್ಕೊಂಡು ನಾವು ಬೇಯಿಸಿರ್ತಕ್ಕಂಥ ಪಾಸ್ತಾನ ಇದರೊಳಗಡೆ ಹಾಕ್ಕೊಳ್ಬೇಕು. ಸಣ್ಣ ಊರಿನಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ.
ಒಂದು 5 ನಿಮಿಷ ಕೈಬಿಟ್ರೆ ಇದು ರಸ ಎಲ್ಲ ಹೀರ್ಕೊಂಡಿರುತ್ತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಹೊಸ ಹೊಸ ರೆಸಿಪಿಗಳನ್ನ ಮತ್ತೆ ತೋರಿಸ್ತಾ ಇರ್ತೀನಿ. ನೀವು ಇದನ್ನು ಗ್ರೀನ್ ಚಟ್ನಿ, ಟೊಮೆಟೊ ಸಾಸ್ ಜೊತೆಗೆ ಬೇಕಾದರೆ ಸರ್ವ್ ಮಾಡ್ಬೋದು.